ಈ ದಿನದಲ್ಲಿ ನಿಮ್ಮ ಮನೆಗೆ ಈ ವಸ್ತು ತಂದ್ರೆ ಬದಲಾಗುತ್ತೆ ನಿಮ್ಮ ಅದೃಷ್ಟ. ಕನ್ನಡ ಸ್ಟಾರ್ ಚಾನೆಲ್ಗೆ ಸ್ವಾಗತ. ವಾರದ ಏಳು ದಿನಕ್ಕೂ ದೇವಾನು ದೇವತೆಗಳಿಗೂ ಸಂಬಂಧವಿದೆ. ಒಂದೊಂದು ದಿನ ಒಂದೊಂದು ದೇವರ ಆರಾಧನೆ ಮಾಡಲಾಗುತ್ತದೆ. ಹಾಗೆ ಎಲ್ಲಾ ದೇವರಿಗೂ ಪ್ರಿಯವಾದ ಕೆಲ ವಸ್ತು ಬಣ್ಣಗಳಿವೆ. ಅವು ಮನೆಯಲ್ಲಿದ್ದರೆ ದೇವಾನುದೇವತೆಗಳನ್ನು ಆಕರ್ಷಿಸುತ್ತದೆ, ಜೊತೆಗೆ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ನೆಲೆಸುತ್ತದೆ. ಹಾಗಾಗಿ ಪ್ರತಿದಿನ ದೇವಾನುದೇವತೆಗಳಿಗೆ ಪ್ರಿಯವಾಗುವ ಬಣ್ಣದ ವಸ್ತು ಅಥವಾ ಬಟ್ಟೆಯನ್ನು ಮನೆಗೆ ತರುವುದರಿಂದ ಒಳ್ಳೆಯದಾಗುತ್ತದೆ. ಭಗವಂತ ಶಿವನಿಗೆ ಪ್ರಿಯವಾದ ವಾರ ಸೋಮವಾರ. ಶಿವನಿಗೆ ಬಿಳಿ ಬಣ್ಣ ಬಹಳ ಪ್ರಿಯ. ಬಿಳಿ ಬಣ್ಣದ ಯಾವುದೇ ಪ್ರತಿಮೆಯನ್ನು ಮನೆಗೆ ತನ್ನಿ. ಮಂಗಳವಾರ ಮಂಗಳದೇವ ಹಾಗೂ ಹನುಮಂತನಿಗೆ ಅರ್ಪಿತ. ಈತನಿಗೆ ಕೇಸರಿ ಹಾಗೂ ಕೆಂಪು ಬಣ್ಣ ಇಷ್ಟ. ಇದರಲ್ಲಿ ಯಾವುದಾದರೂ ಬಣ್ಣದ ಶೋ ವಸ್ತುವನ್ನು ಮನೆಗೆ ತಂದು ಮನೆಯ ದಕ್ಷಿಣ ದಿಕ್ಕಿಗೆ ಇಡಿ. ಬುಧ ಹಾಗೂ ಗಣೇಶನಿಗೆ ಬುಧವಾರ ಸಮರ್ಪಿತ. ಇಬ್ಬರಿಗೂ ಹಸಿರು ನೆಚ್ಚಿನ ಬಣ್ಣ. ಈ ದಿನ ಹಸಿರು ಬಣ್ಣದ ಪೋಸ್ಟರ್ ಅನ್ನು ಮುಖ್ಯ ದ್ವಾರದ ಬಳಿ ಹಾಕಿ. ಗುರುವಾರ ಅಂದ್ರೆ ಬೃಹಸ್ಪತಿಯ ವಾರ. ಗುರು ಬೃಹಸ್ಪತಿಯನ್ನು ಒಲಿಸಿಕೊಳ್ಳಲು ಹಳದಿ ಬಣ್ಣದ ಬಟ್ಟೆಯನ್ನು ಅಡುಗೆ ಮನೆಯಲ್ಲಿ ಇಡಿ. ಶುಕ್ರದೇವ ಹಾಗೂ ದೇವತೆಗಳಿಗೆ ಶುಕ್ರವಾರ ಸಮರ್ಪಿತ. ಈ ದಿನ ಬಿಳಿ ಬಣ್ಣದ ಭಕ್ಷ್ಯ ತಯಾರಿಸಿ ಗುಲಾಬಿ ಅಥವಾ ವರ್ಣರಂಜಿತ ಬಣ್ಣದ ಬಟ್ಟೆಯನ್ನು ದೇವರ ಮನೆಯಲ್ಲಿ ಇಡಿ. ಶನಿವಾರ ಶನಿದೇವರ ವಾರ. ನೀಲಿ ಹಾಗೂ ಕಪ್ಪು ಶನಿಗೆ ಪ್ರಿಯ. ಈ ದಿನ ನೀಲಿ ಅಥವಾ ಕಪ್ಪು ಬಣ್ಣದ ಶೋಪೀಸ್ ಅಥವಾ ಪೇಂಟಿಂಗ್ ಅನ್ನು ಗೋಡೆಗೆ ಹಾಕಿ. ಸೂರ್ಯನಾರಾಯಣನ ದಿನ ಭಾನುವಾರ. ಗುಲಾಬಿ, ಕೆಂಪು, ಕಿತ್ತಳೆ ಬಣ್ಣಕ್ಕೆ ಬಹಳ ಮಹತ್ವವಿದೆ. ಈ ಬಣ್ಣದ ಯಾವುದಾದ್ರೂ ಒಂದು ವಸ್ತುವನ್ನು ಮಕ್ಕಳ ಕೋಣೆಗೆ ತಂದು ಹಾಕಿ. ಹೀಗೆ ಮಾಡಿದ್ರೆ ದೇವತೆಗಳನ್ನ ಸುಲಭವಾಗಿ ಒಲಿಸಿಕೊಳ್ಳಬಹುದು. ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್ ಚಾನಲ್. ಧನ್ಯವಾದಗಳು.